ಇದು ಎಕ್ಸಾಮ್ ಗ್ಯಾರಂಟಿ ಬಂದೇ ಬರುತ್ತೋ ಓದ್ಕೊಳ್ಳು ಸರಿ ಮಗ ಹೇಯ್ ಎಕ್ಸಾಮ್ ಓದ್ಕೊಳ್ಳು ಹೋಗಲ್ಲ ಓದ್ಬೇಕಂತೆ ರಿಸಲ್ಟ್ ಬಂತೇನಾ ಇವತ್ತು ತಾರೀಖ್ 18 ರಿಸಲ್ಟ್ ಬಂದಿರ್ಬೇಕಲ್ಲ ಬಂತ ಇಲ್ವಾ ಆಯ್ ಸಬ್ಜೆಕ್ಟ್ ಹೋಯ್ತು ಬೇಡ ಇವತ್ತು ಮನೆಯಲ್ಲಿ ಒಂದು ಹೆಣ ಉರುಳ್ಬೇಕು ಅಲ್ಲಿವರೆಗೂ ನನ್ನ ಮಗನಿಗೆ ಬುದ್ಧಿ ಬರಲ್ಲ ದಿನ ದಿನ ನಾನು ಎಷ್ಟು ಸಂಕಟ ಪಡ್ತಾ ಇದ್ದೀನಿ ಗೊತ್ತೇನೆ ಅದು ಇವನಿಗೆ ಏನಾದ್ರೂ ಅರ್ಥವಾಗುತ್ತಾ ಅಯ್ಯೋ ಗಿಂತಂದು ಅಕಸ್ಮಾತ್ ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅನ್ಯಾಯವಾಗಿ ನನ್ನ ಕುಟುಂಬ ಬೀದಿ ಪಾಲಾಗುತ್ತಲ್ಲ ಅಂತ ಎಷ್ಟು ನೊಂದುಕೊತಾ ಇದ್ದೀನಿ ಗೊತ್ತಾ ಆ ಪ್ರಕ್ರಿಯೆ ಇವನಿಗೆ ಏನಾದ್ರೂ ಇದೆಯಾ ಸಣ್ಣ ಪಿಂಡ ಮಗನ ತಂದು ಮೂರು ಹೊತ್ತು ಹಂದಿ ತಿಂದಾಗ ತಿಂದು ತಿಂದು ಮೈ ಬೆಳೆಸ್ಕೊಂಡಿದ್ದಾನೆ ಯಾವತ್ತಾದ್ರೂ ಪುಸ್ತಕ ಹಿಡಿದಿದ್ದಾನ ಅಯ್ಯೋ ಅಡ್ಡ ಬಂದ್ರೆ ಹುಟ್ಟಲೇ ಅನ್ಸ್ಬಿಡ್ತೀನಿ ತೊಲೆಗೆ ಆಚೆ ಅಪ್ಪನ ಮೇಲೆ ಕೈ ಮಾಡುವಷ್ಟು ಧೈರ್ಯ ಬಂದ್ಬಿಡ್ತು ಹೊಡಿಯೋ 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 ಹೊಡಿ ಹೊಡಿ ಹೊಡಿಯೋ 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 ನನ್ನ ಹೊಟ್ಟೆ ಉರಿಸ್ತಾ ಇದೆಯಲ್ಲ ನೀನು ಉದ್ಧಾರ ಆಗಲ್ಲ ಕಣೋ ಈ ಜನ್ಮದಲ್ಲಿ ನೀನು ಉದ್ಧಾರ ಆಗಲ್ಲ ನೀನು ಚಿಕ್ಕವನಾಗಿದ್ದಾಗ ನನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಬೀದಿ ಬೀದಿಯಲ್ಲೆಲ್ಲ ಆಟ ಆಡ್ತಿದ್ದೆ ಈಗ ಈಗಲೂ ನನ್ನ ಹೆಗಲ ಮೇಲೇನೆ ಕೂತಿದೆಯಲ್ಲೋ ಲೇ ಮೂರು ಕತ್ತೆ ವಯಸ್ಸಾದ್ರೂ ನಾನೇ ನಿನ್ನನ್ನು ಸಾಕಬೇಕೇನೋ ನಿನ್ ದಿನ ತಿಂತ ಇರೋದು ಅನ್ನ ಅಲ್ಲ ಕಣೋ ಸಗಣಿ ಸಗಣಿ ಲೇ ನಮ್ಮನ್ನ ನೀನು ಉದ್ಧಾರ ಮಾಡದೇ ಇದ್ರೆ ಚಿಂತೆ ಇಲ್ಲ ಕಣೋ ನೀನು ನೀನು ಉದ್ಧಾರವಾಗೋ ನಿನ್ನ ಭವಿಷ್ಯ ರೂಪಿಸ್ಕೊಳ್ಳೋ ಸುಡುಗಾಡ್ ಹೋಗ್ತೀನಿ ಅದನ್ನ ಕಟ್ಕೊಂಡು ನಿನಗೇನಾಗಬೇಕಾಗಿದೆ ಲೈ ನನಗೆ ಮುಖ ತೋರಿಸ್ಬೇಡ ತೊಲಗಾಚೆ ತೊಲಗಾಚೆ ಓಹೋ ಇವನು ಓದ ಓದಾಟಕ್ಕೆ ಇಷ್ಟೊಂದು ಬೆಲೆ ಬಾಳೋ ಪುಸ್ತಕಗಳು ಬೇರೆ ಹೋಗಿ ಬೆಂಕಿಲಿಡು ಇವತ್ತು ಫುಟ್ಪಾತ್ ನಲ್ಲಿ ಓದ್ದು ಹುಡುಗರೆಲ್ಲ ಫಸ್ಟ್ ಕ್ಲಾಸ್ ರ್ಯಾಂಕು ಗೋಲ್ಡ್ ಮೆಡಲಿಸ್ಟ್ ಗಳು ಆದ್ರೆ ಇವನಿಗೆ ಇವನಿಗೆ ಏನಾಗಿದೆಯಾ ರೋಗ ಇವನಿಗೆ ಸೆಪರೇಟ್ ರೂಮು ಓಡಾಡಕ್ಕೆ ಸೈಕಲ್ ಕೈ ತುಂಬಾ ಖರ್ಚಿ ಕಾಸು ಇಷ್ಟೆಲ್ಲ ಕೊಟ್ಟಿದ್ರು ಇವನೇನೆ ಕರೆದು ಕಟ್ಟ ಹಾಕಿರೋದು ಈ ವಯಸ್ಸಿಗೆ ಸಿಗರೇಟು ಕುಡಿತ ಪೊಲೀಸ್ ಸ್ಟೇಷನ್ ಸಾರ್ಥಕವಾಯ್ತಪ್ಪ ಸಾರ್ಥಕವಾಯ್ತು ಕಣೋ ನಿನ್ನ ಹೆತ್ತದಿಕ್ಕೆ ಸಾರ್ಥಕವಾಯ್ತು ನಾನು ನಿನ್ನ ಅಪ್ಪನಾಗಿದ್ದಕ್ಕೆ ಕಣೋ ಲೇ ಮೂರು ಹೊತ್ತು ಟೀ ಅಂಗಡಿ ಹತ್ರ ಸಿಗರೇಟ್ ಸೇದ್ಕೊಂಡು ಬುಸ್ಸು ಬುಸ್ಸು ಅಂತ ಹೊಗೆ ಬಿಡ್ತೀಯಲ್ಲ ಅದು ಹೊಗೆ ಅಲ್ಲ ಕಣೋ ನಿಮ್ಮ ಅಪ್ಪನ ಉಸಿರು